ಇವತ್ತಿನ ಮೊದಲ ಸ್ಟೋರಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ಹಾಗೂ ಸರ್ಕಾರವನ್ನ ಪ್ರಶ್ನೆ ಮಾಡಿತ್ತು ಎಸ್ಐಟಿಯನ್ನ ಪ್ರಶ್ನೆ ಮಾಡಿತ್ತು ಇಷ್ಟು ದೊಡ್ಡ ಹಗ ಹಗರಣದಲ್ಲಿ ಹೆಸರು ಬಂದಿದ್ರೂ ಕೂಡ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ಯಾಕಾಗ್ತಿಲ್ಲ ಲದ್ದಲ್ ವಿಚಾರಣೆ ಯಾಕಾಗ್ತಿಲ್ಲ ಅಂತ ನಿರಂತರವಾಗಿ ಪ್ರಶ್ನೆ ಮಾಡಿದ್ದು ನೆಟ್ ಸುವರ್ಣ ನ್ಯೂಸ್ ನೂರ ಎಂಬತ್ತ ಏಳು ಕೋಟಿಯ ಹಗರಣ ಇದು ಒಂದು ಜೀವ ಹೋಗಿದೆ ಜೈಲ್ನಲ್ಲಿರೋ ಆರೋಪಿಗಳು ಸಚಿವ ಮಾಜಿ ಸಚಿವ ನಾಗೇಂದ್ರ ಆಪ್ತರು ಬೆದರಿಕೆ ಹಾಕ್ತಿದ್ದಾರೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ನ್ಯಾಯಾಲಯದ ಮುಂದೆ ಅಲವತ್ತುಕೊಂಡಿದ್ರು ಆದರೂ ಕೂಡ ಮಾಜಿ ಸಚಿವರ ವಿಚಾರಣೆ ಆಗಿರಲಿಲ್ಲ ನೋಟಿಸ್ ನೀಡಿ ಕನಿಷ್ಠ ಪಕ್ಷ ನೋಟಿಸ್ ಕೂಡ ನೀಡಿರಲಿಲ್ಲ ನಿರಂತರ ವರದಿಯ ನಂತರ ಈಗ ಎಚ್ಚೆತ್ತುಕೊಂಡಿದೆ ಎಸ್ಐಟಿ ಮಾಜಿ ಸಚಿವರಿಗೆ ನೋಟಿಸ್ ಕೊಟ್ಟಿದೆ ಇದರ ಜೊತೆಗೆ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಇವತ್ತು ವಿಚಾರಣೆ ಇರುತ್ತೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಬಸನಗೌಡ ದದ್ದಲ್ ಇವತ್ತು ಎಸ್ಐಟಿ ಹಿರಿಯ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಚಂದ್ರಶೇಖರ್ ಡೆತ್ ನೋಟ್ ಇವಾಗ ಸಂಕಷ್ಟ ತಂದುಕೊಟ್ಟಿದೆ ಹಾಗಾದ್ರೆ ಇವತ್ತಿನ ವಿಚಾರಣೆ ಏನಾಗಿರುತ್ತೆ ಪ್ರಶಾಂತ್ ಪ್ರಕರಣದಲ್ಲಿ ಯಾರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆಯೋ ಅವರಿಗೆ ಒಂದು ನೋಟಿಸ್ ಕೊಡೋದಕ್ಕೆ ನಿರಂತರ ವರದಿ ಬೇಕಾಯಿತು ಈ ಪ್ರಕರಣದಲ್ಲಿ ಮಾಜಿ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಕೇಸ್ ತಣ್ಣಗಾಗೋಗಿತ್ತು ಅದರ ಬಗ್ಗೆ ಯಾರೂ ಮಾತಾಡೋರಿರಲಿಲ್ಲ ಅದ್ರ ಬಗ್ಗೆ ಏನಾಗ್ತಿದೆ ಗೊತ್ತಾಗ್ತಿರಲಿಲ್ಲ ಆದರೆ ನಿರಂತರ ವರದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ್ಯಂಡ್ ಕ್ವೆಶ್ಚನ್ ಮಾಡ್ತಾ ಇತ್ತು ಪ್ರತಿ ಬಾರಿಯೂ ಕೂಡ ಅದರ ಇಂಪ್ಯಾಕ್ಟ್ ನೀವು ಕೂಡ ಬಹಳಷ್ಟು ಬ ಸಾರಿ ಎಸ್ ಐ ಟಿಯ ಈ ನಡೆಯನ್ನು ಪ್ರಶ್ನಿಸಿದ್ರಿ ನೋಡಿ ಮಾಧ್ಯಮಗಳ ಪಾತ್ರ ಇರೋದೇ ಅದು ಸರ್ಕಾರ ಒಂದು ರೀತಿ ಕಣ್ಣು ಮುಚ್ಚಿ ಕುಳಿತಾಗ ಅಥವಾ ಕಣ್ಣು ಮುಚ್ಚಿ ಕುಳಿತಂತೆ ನಾಟಕ ಆಡ್ತಾ ಇದ್ದಾಗ ಮಾಧ್ಯಮಗಳ ಪಾತ್ರ ಇರತಕ್ಕಂಥದ್ದು ನಿರಂತರ ಒಂದು ಪರ್ಸುಯೇಟ್ ಮಾಡಬೇಕಾಗತ್ತೆ ಯಾವುದೇ ಒಂದು ಪ್ರಕರಣವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅದನ್ನು ಕಳೆದ ಎಂಟತ್ತು ದಿನಗಳಿಂದ ಮಾಡಿದ ನಂತರ ಕಳೆದ ಶುಕ್ರವಾರ ನಾಗೇಂದ್ರ ಮತ್ತು ದದ್ದಲ್ ಇಬ್ರಿಗೂ ಕೂಡ ಎಸ್ ಐ ಟಿ ನೋಟಿಸನ್ನು ನೀಡಿದೆ ನೀವು ಅರೆಸ್ಟ್ ಮಾಡಿ ಮಾಡಬೇಡಿ ಇದನ್ನು ಹೇಳೋರು ಇದು ಹೇಳೋ ಅಧಿಕಾರ ನಮಗಿಲ್ಲ ದಿಸ್ ಇಸ್ ಎಂಟೈರ್ಲಿ ಪ್ರಯೋಗಟಿವ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆದರೆ ಚಂದ್ರಶೇಖರ್ ಸುಸೈಡ್ ನೋಟ್ನಲ್ಲಿ ಸಚಿವ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ದದ್ದಲ್ ಹೆಸರನ್ನು ಪ್ರಸ್ತಾಪಿಸಿದರು ಅವರ ಪಾತ್ರ ಇದರಲ್ಲಿದೆ ಅಂತಕ್ಕಂಥದ್ದು ಡೆತ್ ನೋಟ್ನಲ್ಲೇ ಚಂದ್ರಶೇಖರ್ ಸ್ಪಷ್ಟಪಡಿಸಿದರು ಹೀಗಿರುವಾಗಲೂ ಕೂಡ ನೀವು ರಾಜೀನಾಮೆ ಅವರಿಂದ ನಾಗೇಂದ್ರ ಅವರಿಂದ ತೆಗೆದುಕೊಂಡು ಇಪ್ಪತ್ತು ದಿನಗಳ ಮೇಲಾಯಿತು ಆದರೂ ವಿಚಾರಣೆಗೆ ಯಾಕೆ ಕರೀತಿಲ್ಲ ಅಂತಕ್ಕಂಥದ್ದು ಒಂದು ರೀತಿಯ ನಿಗೂಢತೆ ಅದರಲ್ಲಿತ್ತು ವಿಚಾರಣೆಗೆ ಕರೆದ್ರೆ ನಾಗೇಂದ್ರರನ್ನ ವಿಚಾರಣೆ ಕರೆದ್ರೆ ಇನ್ನಷ್ಟು ಸಂಗತಿಗಳು ಹೊರಬೀಳ್ತವೆ ಅಂತಕ್ಕಂಥ ಹೆದರಿಕೆ ಸರ್ಕಾರಕ್ಕಿತ್ತ ಪ್ರಶ್ನೆ ಈಗ ವಿಚಾರಣೆ ಕರೆದಿದ್ದಾರೆ ಅಂದ ತಕ್ಷಣ ಇಪ್ಪತ್ತಿಪ್ಪತ್ತೈದು ದಿನಗಳೇ ತಡ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರುತ್ತೀಗ ನೀವು ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಇಪ್ಪತ್ತಿಪ್ಪತ್ತೈದು ದಿನಗಳ ನಂತರ ವಿಚಾರಣೆಗೆ ಕರಿತೀರಾ ಪ್ರಶಾಂತ್ ಯಾವುದೇ ಒಂದು ಪ್ರಕರಣ ನಡೆದಾಗ ಆ ಪ್ರಕರಣದಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕೋದು ಬಹಳ ಮುಖ್ಯ ಆಗಿರುತ್ತೆ ಮಾಧ್ಯಮಗಳು ಇವರನ್ನ ಕೇಳಿ 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 ಅದಾದ ನಂತರ ಒಂದು ಬಂದಿದೆ ಈ ದಿನದಲ್ಲಿ ಅಧಿಕಾರಿಗಳಿಗೆ ವಿಚಾರಣೆಗೆ ಕರೀಬಾರದು ಅಂತಕ್ಕಂಥದ್ದೇನೆ ಐ ಟಿ ಅಧಿಕಾರಿಗಳಿಗೆ ಇರಲ್ಲ ಆದರೆ ಸರ್ಕಾರದ ಕಡೆಯಿಂದ ಹಸ್ತಕ್ಷೇಪ ಮತ್ತು ಒತ್ತಡ ಇರುತ್ತೆ ವೆರಿ ಕ್ಲಿಯರ್ಲಿ ವಿಸಿಬಲ್ ಇನ್ ದಿಸ್ ಕೇಸ್ ನೋಡಿ ಚಂದ್ರಶೇಖರ್ ಸುಸೈಡ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಘಟನಾವಳಿಗಳೇನು ಶಾಂಗ್ರೀಲಾ ಹೋಟೆಲ್ನ ಸಭೆಯಲ್ಲಿ ನಾಗೇಂದ್ರ ಬರ್ತಾರೆ ನಾಗೇಂದ್ರ ಬಂದು ಇಲ್ಲ ಮೊದಲು ಎಮ್ ಡಿ ಪದ್ಮನಾಭ ಎಂ ಜಿ ರೋಡ್ನ ಅಕೌಂಟ್ ಮಾಡಲಿಕ್ಕೆ ಒಪ್ ಒಪ್ಪಿರಲ್ಲ ಬೇಡ ಅಂತಕ್ಕಂಥದ್ದನ್ನು ಹೇಳಿರ್ತಾರೆ ಆದರೆ ನಾಗೇಂದ್ರ ಬಂದು ಇಲ್ಲ ತೆಗೀರಿ ಅಂತಕ್ಕಂಥ ಒತ್ತಡವನ್ನು ಹೇಳ್ತಾರೆ ನಂತರ ಸತ್ಯನಾರಾಯಣ ವರ್ಮ ಏನು ಹೇಳ್ತಾರೆ ನಾಗೇಂದ್ರ ಅವರ ಆಪ್ತರಿಂದ ನನಗೊಂದು ರೀತಿಯ ಜೀವ ಬೆದರಿಕೆ ಇದೆ ಅನ್ನೋದನ್ನು ಪೊಲೀಸರ ಎದುರುಗಡೆ ಒಂದು ಅಫಿಡೆವಿಟನ್ನು ಕೂಡ ಕೋರ್ಟ್ನಲ್ಲಿ ಸಲ್ಲಿಸ್ತಾರವರು ಈ ಪ್ರಕರಣದಲ್ಲಿ ನಾಗೇಂದ್ರ ಪಾತ್ರ ಏನು ಅನ್ನೋದು ಸ್ಪಷ್ಟ ಆಗದೆ ಈ ಪ್ರಕರಣದ ತನಿಖೆ ಅಂತ್ಯಗೊಳ್ಳಲ್ಲ ಈ ಪ್ರಕರಣದಲ್ಲಿ ದದ್ದಲ್ ಪಾತ್ರ ಏನು ಅನ್ನೋದು ಸ್ಪಷ್ಟ ಆಗದೆ ಈ ಪ್ರಕರಣದ ತನಿಖೆಗೆ ಅರ್ಥನೇ ಇಲ್ಲ ಈಗ ನೋಡಿ ನೂರ ಎಂಬತ್ತೇಳು ಕೋಟಿಯಷ್ಟು ಹಣ ಎಮ್ ಜಿ ರೋಡ್ ತೊಂಬತ್ತೆರಡು ಕೋಟಿ ಹಣಕಾಸು ಇಲಾಖೆಯಿಂದ ನೇರವಾಗಿ ಎಂ ಜಿ ರೋಡ್ ಅಕೌಂಟಿಗೆ ಬರುತ್ತೆ ಅಲ್ಲಿಂದ ಆ ಹಣ ಬೇರೆ 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 ಅಕೌಂಟ್ ಹೆಡ್ಸ್ಗಳಿಗೆ ಹೋಗುತ್ತೆ ಎಲ್ಲೆಲ್ಲೋ ಬೇರೆ ಬೇರೆ ಕಂಪ್ನಿಗಳಿವೆ ಪೆಟ್ರೋಲ್ ಪಂಪ್ ಇವೆ ಜ್ಯುವೆಲರಿ ಇವೆ ಅಲ್ಲಿಂದ ಆ ಹಣ ವಿಡ್ರಾವಲ್ ಆಗುತ್ತೆ ವಿಡ್ರಾವಲ್ ಆಗಿ ಹಣ ಎಲ್ಲಿ ಹೋಯಿತು ವಿಡ್ಡ್ರಾವಲ್ ಆಗಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತದೆ ಸತ್ಯನಾರಾಯಣ ವರ್ಮ ಇಸ್ ಅ ಮೀಡಿಯೇಟರ್ ಫಾರ್ ದ್ಯಾಟ್ ಅದನ್ನು ವಿಡ್ರಾವಲ್ ಮಾಡೋದು ಸಟನ್ ಅಮೌಂಟ್ ಆಫ್ ಕಮಿಷನ್ ತೆಗೆದುಕೊಳ್ಳೋದು ವಾಪಸ್ ತಂದು ಕೊಡೋದು ನಂತರ ನನ್ನ ಪ್ರಶ್ನೆ ಇರತಕ್ಕಂಥದ್ದು ನಂತರ ಅದು ಏನಾದರೂ ಚುನಾವಣೆಗೆ ಹೋಯ್ತಾ ಡಿಸೆಂಬರ್ನಲ್ಲೇ ಚುನಾವಣೆಗಳಿದ್ದು ಯಾವುದಾದ್ರೂ ಅಕ್ಕಪಕ್ಕದ ರಾಜ್ಯದ ಚುನಾವಣೆಗೆ ಹೋಯ್ತಾ ಅದು ಹಣ ಯಾಕಂದರೆ ನೂರ ಎಂ ಈಗ ನೋಡಿ ನಾಗೇಂದ್ರ ಇರಲಿ ಯಾರೇ ಇರಲಿ ಇದೆ ಸೀಸನ್ ಪಾಲಿಟಿಷಿಯನ್ಸ್ ಅವ್ರಿಗೆ ಗೊತ್ತಿಲ್ವಾ ನೂರ ಎಂಬತ್ತೇಳು ಕೋಟಿ ಹಣ ಒಂದು ಇಲಾಖೆಯಿಂದ ಅಂದರೆ ಒಂದು ನಿಗಮದಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಿದಾಗ ಯಾಕೆ ಮಾಡಿದಿರಿ ಅಂತಕ್ಕಂಥದ್ದು ನಾಳೆ ಆಡಿಟ್ನಲ್ಲಿ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ ಗೊತ್ತಿರುತ್ತೆ ಆದರೂ ಯಾಕೆ ಮಾಡಿದರು ಅನ್ನೋದು ಪ್ರಶ್ನೆ ಅಂದರೆ ನೂರ ಎಂಬತ್ತೇಳು ಕೋಟಿಯಷ್ಟು ಹಣವನ್ನು ವರ್ತಮಾನದಲ್ಲಿ ಉಪಯೋಗಿಸಿ ವಾಪಸ್ ಡೆಪಾಸಿಟ್ ಮಾಡುವ ಆಲೋಚನೆ ಇತ್ತು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಹಾಗಿದ್ದಲ್ಲಿ ಆ ನೂರ ಎಂಬತ್ತೇಳು ಕೋಟಿ ಎರಡು ಕಾರಣಕ್ಕೆ ಬಳಕೆ ಆಗ್ತಿರ್ಬೋದು ಎರಡು ಮೂರು ಕಾರಣ ಒಂದು ಸಚಿವರು ಅಥವಾ ದದ್ದಲ್ಲೋ ಅವರ ಆಪ್ತರೋ ಅಧಿಕಾರಿಗಳು ಯಾರೋ ಅದನ್ನು ಬಳಕೆ ಮಾಡಿಕೊಂಡು ಯಾರಿಗೋ ಅದನ್ನು ಸಾಲದ ರೂಪದಲ್ಲಿ ಕೊಟ್ಟು ಇಂಟ್ರೆಸ್ಟ್ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಅಂದರೆ ಎಷ್ಟಾಯ್ತು ಭಾವನಾ ಆ ಇಂಟ್ರೆಸ್ಟ್ ಹಣವನ್ನು ಬಳಕೆ ಮಾಡಿ ನಾಳೆ ಯಾವಾಗ ನಿಗಮಕ್ಕೆ ಅದರದ್ದು ಉಪಯೋಗ ಇರುತ್ತೆ ಆ ಹಣವನ್ನು ವಾಪಸ್ ತೆಗೆದುಕೊಂಡು ಬಡ್ಡಿ ಈಸ್ ಅ ಪ್ರಾಫಿಟ್ ಫಾರ್ ಯು ಕರೆಕ್ಟ್ ಒಂದು ಅದಕ್ಕೆ ಬಳಕೆ ಆಗಿರಬೇಕು ಇಲ್ಲ ಅಕ್ಕಪಕ್ಕದ ಯಾವುದೋ ಒಂದು ರಾಜ್ಯದ ಚುನಾವಣೆಗೆ ಬಳಕೆ ಆಗಿರ್ಬೋದು ಚುನಾವಣೆಗೆ ಬಳಕೆ ನಿಜ ಆದರೆ ವಿಪಕ್ಷಗಳು ಇದನ್ನು ಆರೋಪ ಮಾಡ್ತಾ ಇವೆ ಐ ಡೋಂಟ್ ನೋ ಯಾಕಂದ್ರೆ ನನ್ನ ಬಳಿ ಅದ್ ತಥ್ಯನೇ ಸಿಗಲ್ಲ ನಿಮಗೆ ಬ್ಲಾಕ್ ಮನಿ ಎಲ್ಲಿ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಹೆಂಗ್ ತಥ್ಯ ಸಿಗತ್ತೆ ನಿಮಗೆ ಚುನಾವಣೆಗೆ ಬಳಕೆ ಆಗಿದ್ರೆ ಅದು ಬರೀ ನಾಗೇಂದ್ರರ ಪಾತ್ರ ಇರಲ್ಲ ಸರ್ಕಾರದ ಓವರ್ ಆಲ್ ಬೇರೆ ಬೇರೆ ಸಚಿವರು ಬೇರೆ ಅವ್ರದ್ದು ಪಾತ್ರ ಇರತ್ತೆ ಹೈಕಮಾಂಡ್ ಪಾತ್ರ ಇಷ್ಟು ನೋಡಿ ಒಂದು ವೇಳೆ ಅದೆಲ್ಲಾದ್ರೂ ಬಳಕೆ ಚುನಾವಣೆಗೆ ಆಗಿದ್ರೆ ಅದರಲ್ಲೊಂದು ದೊಡ್ಡ ರ್ಯಾಕೆಟ್ ಇರುತ್ತೆ ಬಟ್ ನನಗೊಂದು ಅನಿಸೋದು ಭಾವನ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಈಗ ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥವ್ರು ಇಲ್ಲ ನೀವು ನಿಗಮ ಮಂಡಳಿದ ಹಣ ತೆಗೆದುಬಿಡಿ ತೆಗೆದು ನಮ್ಮ ಚುನಾವಣೆ ಕೊಡಿ ಅಂತ ಹೇಳ್ತಾರೆ ಅಂತ ನನಗೆ ಅನಿಸೋಲ್ಲ ಯಾರು ಯಾವ ರಾಜಕೀಯ ಪಕ್ಷದ ಹೈಕಮಾಂಡ್ಗಳು ಹಂಗೆ ಹೇಳೋಲ್ಲ ದುಡ್ಡು ಕೊಡಿ ಅಂತ ಕೇಳಿರ್ಬೋದು ಕೇಳಿದಾಗ ಇವರೊಂದು ಹೊಸ ಮಾರ್ಗವನ್ನು ಕಂಡುಕೊಂಡಿರ್ಬೋದು ಗೊತ್ತು ಇವೆಲ್ಲವೂ ಊಹಾಪೋಹಗಳಂತೆ ತಿಳ್ಕೊಳ್ಳೋಣ ಇವತ್ತು ನಾವು ಮಾತಾಡ್ತಾ ಇರೋದು ಸರಿಯಪ್ಪ ಒಂದು ರೀತಿಯ ಸ್ಪೆಕ್ಯುಲೇಷನ್ ಅಂತ ಅನ್ಕೋಣ ಬಟ್ ಆ ಸ್ಪೆಕ್ಯುಲೇಷನ್ ಬಗ್ಗೆ ತನಿಖೆ ನಡೆಸಬೇಕಾದಂತ ಒಂದು ಜವಾಬ್ದಾರಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೇಲಿದೆ ರೈಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೂರ ಎಂಬತ್ತೇಳು ಕೋಟಿ ಹಣ ಎಲ್ಲಿ ಹೋಗ್ತು ಅನ್ನೋದನ್ನು ನೀವು ತನಿಖೆ ಮಾಡದೆ ಈಗ ಅನೇಕ ಕಾಂಗ್ರೆಸ್ ನಾಯಕರು ಎಲ್ಲೋಗು ರೀ ಆ ಹಣ ಬರುತ್ತೆ ಹೌದಪ್ಪ ಬರುತ್ತೆ ಆದರೆ ಹೋಯ್ತಲ್ಲಿ ಯಾಕೆ ಹೋಯ್ತು ಯಾಕೆ ಹೋಯ್ತು ಎಲ್ಲಿ ಹೋಯ್ತು ಡಿಸೆಂಬರ್ನಲ್ಲೇ ಯಾಕೆ ಹೋಯ್ತು ಮತ್ತು ಈ ರೀತಿ ನಿಗಮ ಮಂಡಳಿಗಳ ಹಣ ಸರ್ಕಾರದ ಖಜಾನೆಯಿಂದ ಬೇಕಾಬಿಟ್ಟಿ ವರ್ಗಾವಣೆ ಆಗಿದೆ ಅಂತಾದರೆ ಹಿಂದೆ ಕೂಡ ಅನೇಕ ಬಾರಿ ಆಗಿರ್ಬೋದು ಬೇರೆ ಬೇರೆ ಸರ್ಕಾರಗಳ ಸಂದರ್ಭದಲ್ಲೂ ಆಗಿರ್ಬೋದು ಅದರ ತನಿಖೆ ನಡೆಸ್ತಕ್ಕಂಥ ಅವಶ್ಯಕತೆ ಇದೆ ಎಷ್ಟು ನಿಗಮ ಮಂಡಳಿಗಳನ್ನು ಮಾಡಿದರೆ ಇತ್ತೀಚಿನ ದಿನಗಳಲ್ಲಿ ಆ ನಿಗಮ ಮಂಡಳಿ ಆ ಜಾತಿಯ ನಿಗಮ ಮಂಡಳಿಗಳು ಕೆಲಸ ನಿರ್ವಹಿಸೋದೇ ಸರ್ಟನ್ ವರ್ಷದ ಒಂದು ಸಂದರ್ಭದಲ್ಲಿ ಹಾಗಿದ್ದಲ್ಲಿ ಆ ಹಣ ಎಲ್ಲವೂ ಹೀಗೆ ಬ ಬಳಕೆ ಆಗ್ತಾ ಇದೆಯಾ ಚುನಾವಣೆ ಪರ್ಪಸ್ಗೋಸ್ಕರ ಬಳಕೆ ಆಗ್ತಾ ಇದೆಯಾ ಇನ್ನೊಬ್ಬರಿಗೆ ಬಡ್ಡಿ ಕೊಡ್ಲಿಕ್ಕೆ ಬಳಕೆ ಆಗ್ತಾ ಇದೆಯಾ ಯಾಕೆ ಬಳಕೆ ಆಗ್ತಾ ಇದೆ ಯಾಕಂದರೆ ಈಗ ಮೇಲ್ನೋ ಈಗ ದದ್ದಲ್ಗೆ ಐವತ್ತೈದು ಲಕ್ಷ ಲಂಚ ಸ್ಲಂಬೋರ್ಡ್ನ ಹತ್ತಿರ ದದ್ದಲ್ರ ಪಿ ಎ ಅವ್ರ ಹೆಸರು ಏನು ಅಂತಂದರೆ ಪಂಪಣ್ಣ ಪಂಪಣ್ಣಗೆ ಎಮ್ ಡಿ ಪದ್ಮನಾಭ್ ಮೊದಲು ಐದು ಲಕ್ಷ ಕೊಡ್ತಾರೆ ನಂತರ ಏಪ್ರಿಲ್ನಲ್ಲಿ ಐವತ್ತು ಲಕ್ಷ ಕೊಡ್ತಾರೆ ಯಾಕೆ ಕೊಡ್ತಾರೆ ಎಮ್ ಡಿ ಆಗಿ ಮುಂದುವರಿಲಿಕ್ಕೆ ಕೊಡ್ತಾರಾ ಯಾಕೆ ಕೊಡ್ತಾರೆ ನಾಗೇಂದ್ರ ಶಾಂಗ್ರೀಲಾ ಮೀಟಿಂಗು ನಾಗೇಂದ್ರರಿಗೆ ಏನು ಸಂಬಂಧ ಮೌಖಿಕವಾಗಿ ಅವರಿಲ್ಲ ಇನ್ನೊಂದು ಖಾತೆ ತರದು ಠೇವಣಿ ಕೊಡುವಂತೆ ಹೇಳ್ತಾರೆ ಅದರದ್ದು ಏನದ ನಾನು ಹೇಳೋದು ಈಗ ಸರಿಯಪ್ಪ ಎಮ್ ಡಿ ಪದ್ಮನಾಭ್ ಒಂದು ಹೇಳಿಕೆ ಕೊಟ್ಟರು ಪೊಲೀಸರ ಎದುರುಗಡೆ ಇದರಲ್ಲಿ ನಾಗೇಂದ್ರ ಇದ್ದಾರೆ ಎಸ್ ಐ ಟಿಯ ಜವಾಬ್ದಾರಿ ಏನಿತ್ತು ಡೇ ಒನ್ ನಾಗೇಂದ್ರರನ್ನ ಕರೆದು ವಿಚಾರಣೆಗೊಳಪಡಿಸಬೇಕು ನೀವೊಂದು ಇದೊಂದು ಕ್ರೈಮ್ ರೀ ಇದು ಆರ್ಥಿಕ ಅಪರಾಧ ಇದು ಬರೀ ಆರ್ಥಿಕ ಅಪರಾಧ ಅಂದರೆ ನಿಮ್ಗೆ ಏನೋ ಬೇರೆ ಇರ್ತದೆ ಇಟ್ಸ್ ಅ ಕ್ರೈಮ್ ಇಟ್ಸ್ ಅ ಫ್ರಾಡ್ ಹೀಗಿರುವಾಗ ನೀವು ತನಿಖೆನೇ ನಡೆಸಲ್ಲ ಈಗ ತನಿಖೆಯನ್ನು ಯಾವಾಗ ಮಾಧ್ಯಮಗಳು ಬೆನ್ನು ಹತ್ತಿದ ಮೇಲೆ ತನಿಖೆನ ಅವ್ರನ್ನ ವಿಚಾರಣೆಗೆ ಕರಿತಾ ಇದ್ದೀರಿ ಈ ಹಣ ಎಲ್ಲಿ ಹೋಯ್ತು ಯಾಕೆ ಹೋಯಿತು ಯಾರು ವಿಡ್ಡ್ರಾ ಮಾಡ್ಕೊಂಡ್ರು ಎಲ್ಲಿ ಬಳಕೆ ಮಾಡಿಕೊಂಡ್ರು ಇದು ಗೊತ್ತಾಗದೆ ಈ ಘಟನೆ ಹೇಗೆ ನಡೀತು ಅನ್ನೋದು ಗೊತ್ತಾಗಲ್ಲ ಮತ್ತೆ ಇನ್ನೊಂದು ಇನ್ನೊಂದು ಬಹಳ ಸೂಕ್ಷ್ಮತೆ ಇದೆ ಇದರಲ್ಲಿ ಡಿಸೆಂಬರ್ನಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡುತ್ತಿದ್ದ ಈ ಈ ನಿಗಮ ಮಂಡಳಿಗಳ ಹಣ ಎಲ್ಲೋಗಿದೆ ಅಂತ ಆದರೆ ಆ ಸಬ್ ಕಮಿಟಿ ಫಾರ್ಮೇ ಆಗಲ್ಲ ಸಬ್ ಕಮಿಟಿ ಮಾಡಬೇಕು ಅನ್ನೋ ತೀರ್ಮಾನ ಆಗುತ್ತೆ ಅದರ ಅರ್ಥ ಏನು ಬಾತ್ ದೂರ್ ತಲಕ್ ಜಾಯಿಗೆ ಅದರ ಅರ್ಥ ಇಷ್ಟೇ ಬಾತ್ ದೂರ್ ತಲಕ್ ಜಾಯಿಗಿ ಆ ಕಾರಣದಿಂದ ನಾಗೇಂದ್ರರ ವಿಚಾರಣೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲಾಯಿತು ನಾನು ಅದಕ್ಕೆ ಹೇಳಿದೆ ನೀವು ವಿಚಾರಣೆ ಮೊದಲು ಮಾಡಿ ಆದರೂ ಮಾಡಿ ಯು ಎಸ್ಟ್ಯಾಬ್ಲಿಷ್ ದ ಲಿಂಕ್ ಬಿಟ್ವೀನ್ ನಾಗೇಂದ್ರ ಆ್ಯಂಡ್ ಆಲ್ ದಿಸ್ ಥಿಂಗ್ ಅದು ಮಾಡದೇ ಇದ್ದರೆ ನಿಮ್ಮ ಈ ತನಿಖೆಗೆ ಅರ್ಥನೇ ಇಲ್ಲ ರೀ ನೀವು ಎಸ್ ಐ ಟಿ ಫಾರ್ಮ್ ಮಾಡಿದ್ರಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅದಕ್ಕೆ ಅರ್ಥನೇ ಇಲ್ಲ ನೀವು ಹಣ ಎಲ್ಲಿ ಹೋಯಿತು ಅಂತಕ್ಕಂಥದ್ದನ್ನು ತನಿಖೆ ಮಾಡಬೇಕಾಗತ್ತೆ ಅಂತಿಮವಾಗಿ ಇಲ್ಲ ನಾವು ರಾಜೀನಾಮೆ ತಪ್ಪ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟ್ರಿ ಏನು ಕಾರಣಕ್ಕೆ ಕೊಟ್ಟ್ರಿ ಏನು ಕಾರಣಕ್ಕೆ ಕೊಟ್ಟ್ರಿ ಇಲ್ಲ ನಮ್ಮ ಇಲಾಖೆಯಲ್ಲಿ ಹಿಂಗಾಗಿದೆ ಅಂತ ಕೊಟ್ರ ಅಥವಾ ನಿಮ್ಮ ಹೆಸರು ಬಂದಿದೆ ಅಂತ ಕೊಟ್ರ ನಿಮ್ಮ ಹೆಸರು ಬಂದಿದೆ ಅಂತ ರಾಜೀನಾಮೆ ಕೊಟ್ಟ್ರಿ ನಿಮ್ಮ ಅವ್ರ ಹೆಸರು ಬಂದಿದೆ ಅಂತ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಕರೆದು ಹೈಕಮಾಂಡ್ ಕರೆದು ರಾಜೀನಾಮೆ ಕೊಡು ಅಂತ ಹೇಳ್ತರು ಈಗ ವಿಚಾರಣೆಯಿಂದ ಪ್ರೂವ್ ಆಗಬೇಕು ತನಿಖೆ ನಡೀಬೇಕು ಎಲ್ಲಿ ಹೋಯ್ತು ಹಣ ನಾಗೇಂದ್ರರ ಪಾತ್ರ ಏನಿತ್ತು ದದ್ದಲ್ ಪಾತ್ರ ಏನಿತ್ತು ಆ್ಯಂಡ್ ದಿಸ್ ಇಸ್ ವೆರಿ ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಸರ್ಕಾರದ ಖಜಾನೆಯಿಂದ ಹಣ ಬೇಕಾಬಿಟ್ಟಿಯಾಗಿ ಹೋಗುತ್ತೆ ಅಂತಂದ್ರೆ ಹಿಂಗೆ ಎಷ್ಟು ಹಣ ಹೋಗಿರ್ಬೋದು ರೂಪಾಯಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ನಿಮ್ಗೆ ಗೊತ್ತಾಯಿತು ಹೊರಗಡೆ ಬಂದಿದೆ ಆತ್ಮಹತ್ಯೆ ಆಗಿರಲಿಲ್ಲ ಅಂದ್ರೆ ಅದರ ಒಬ್ಬ ಮನುಷ್ಯನ ಜೀವ ಹೋದ್ಮೇಲೆ ಗೊತ್ತಾಗತ್ತ ನಿಮಗೆ ಆಡಿಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇರುತ್ತೆ ಮಾಡ್ತಾ ಇರುತ್ತದು ಆಡಿಟ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇರುತ್ತೆ ತೊಂಬತ್ತೆರಡು ಕೋಟಿ ಹೊಸ ಖಾತೆಗೆ ಹಾಕುವಾಗ ಯಾಕೆ ಅನ್ನುವ ಪ್ರಶ್ನೆನೇ ಯಾಕೆ ಬರಲಿಲ್ಲ ಇತ್ತಲ್ಲ ಮೂಲ ಖಾತೆ ಅಲ್ಲಿ ಹಣ ಹೋಗ್ಲಿಲ್ಲ ಹೊಸ ಖಾತೆಗೆ ಹಣ ಹೋಯಿತು ಅಂದ್ರೆ ಈಸ್ ಎವ್ರಿ ವನ್ ಇನ್ವಾಲ್ವ ಆರ್ ಇಲ್ಲಪ್ಪ ಇದರಲ್ಲಿರೋ ಬೇರೆ ರೀತಿ ಇದೆ ಅನ್ನೋದು ತನಿಖೆಯಿಂದಲೇ ಪ್ರೂವ್ ಆಗಬೇಕಿದೆ ನಾನು ನೀವು ಮಾತಾಡೋದ್ರಿಂದ ಪ್ರೂವ್ ಆಗಲ್ಲ ಇದು ಬಟ್ ನನಗನ್ಸುತ್ತೆ ಬೆಟರ್ ಲೇಟ್ ದೆನ್ ನೆವರ್ ಅಟ್ ಲೀಸ್ಟ್ ಸರ್ಕಾರ ಎಸ್ಐಟಿ ಕಡೆಯಿಂದ ನಾಗೇಂದ್ರ ಮತ್ತು ದದ್ದಲ್ ವಿಚಾರಣೆಗೆ ನೋಟಿಸ್ ನೀಡಲಾಗಿದೆ ಎರಡು ಪ್ರಶ್ನೆಗಳಿದೆ ಒಂದು ಹಣಕಾಸು ಇಲಾಖೆಯಿಂದ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡು ವರ್ಗಾವಣೆ ಆಗಿದೆ ಬೇರೆ ಹಿಂದೆ ಏನಾದರೂ ತನಿಖೆ ನಡೆದಿದೆ ನಾನು ಹಂಗೆ ಸ್ಪೆಕ್ಯುಲೇಷನ್ ಅಂತ ತಿಳ್ಕೊಳ್ಳಿ ಹೇಳ್ತೀನಿ ಬೇರೆ ಯಾರಿಗಾದರೂ ಈ ರೀತಿ ವಿಚಾರಣೆ ಕರೆ ಬಂದಿದ್ರೆ ಅವರು ಆಂಟಿಸಿಪೇಟ್ರಿ ಬೇಲ್ ತಗೋತಾ ಇದ್ರು ಇವರಿಬ್ಬರು ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ ಪ್ರಶ್ನೆ ಇರೋದು ಒಂದು ಅಷ್ಟು ದೊಡ್ಡ ಅಮೌಂಟು ಅಕೌಂಟಿಂದ ಅಕೌಂಟಿಗೆ ಶಿಫ್ಟ್ ಆಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋದಿದೆಯಲ್ಲ ಅದನ್ನು ನಂಬೋದೇ ಮೊದಲ ಮೊದಲ ಹಂತದ ಕಷ್ಟ ಎರಡನೇದು ನಾನು ಹೇಳ್ತಿರೋದು ಈಗ ತನಿಖೆ ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ ಈ ವಿಚಾರಣೆಗೆ ನೀವೇ ಹೇಳಿದ ಹಾಗೆ ಆಂಟಿಸಿಪೇಟ್ರಿ ಬಿಲ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ದೇ ಫೀಲ್ ಸೇಫ್ ಗೊತ್ತಿದೆ ಅವ್ರಿಗೆ ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಲೆತ್ಸಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ ನಂತರ ಪರಿಷತ್ ವಿಪಕ್ಷ ನಾಯಕನ ಸ್ಥಾನದ ಆಯ್ಕೆಯಲ್ಲಿವರೆಗೂ ಬಂದು ನಿಂತಿದೆ ಬಿಜೆಪಿ ಮುಂದೆ ಇರೋ ಆಯ್ಕೆಗಳು ಏನು ಯಾರಾಗೋ ಸಾಧ್ಯತೆ ಇದೆ ಯಾಕೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್